ನಮ್ಮ ಅಥಣಿ ಪೊಲೀಸ್ ಠಾಣೆಯವರಿಗೆ ಒಂದು ಮಾಹಿತಿ ಬರುತ್ತೆ. ಈ ನಮ್ಮ ಪಕ್ಕದ ಮನೆಯಲ್ಲಿರ್ತಕ್ಕಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಅವರು ಮೃತ ಸ್ಥಿತಿಯಲ್ಲಿದ್ದಾರೆ, ಮೋಸ್ಟ್ಲಿ ಸುಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಆ ಮನೆ ಒಳಗಡೆ ಎಂಟ್ರಿ ಆಗದೇ ಇರೋದಕ್ಕೆ ಒಂದು ತಗಡನ್ನು ಅಲ್ಲಿ ಪೂರ್ತಿ ಕವರ್ ಮಾಡಿರ್ತಾರೆ. ಜಯಶ್ರೀಸ್ನ ತೆಗೆದು ನೋಡಿ ವಾಸನೆ ಬರ್ತಾ ಇರೋದ್ರಿಂದ ಅದನ್ನು ಹೇಳಿರ್ತಾರೆ ಅವರು. ಇದನ್ನ ತೆಗೆದು ನೋಡಿದಾಗ ಡೋರು ಒಂದು ಮುರಿದಿರುತ್ತೆ, ಮತ್ತು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲು ಜರಿಗಿರೋದು ಕಾಣಿಸುತ್ತೆ. ಮೊದಲನೇ ಬಾರಿಗೆ ಮಾಹಿತಿ ಬಂದಾಗ ಇದು ಸುಸೈಡ್ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅವರು ಜನ ಹೇಳಿದ ನಿಜ ಕಾರಣ. ಕಳೆದ 29ನೇ ತಾರೀಕು ಸ್ವತಃ ದುರ್ದೈವಿಗಳಾದಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಇವರ ಮಗ ದಿಲೀಪ್ನನ್ನು ಪೊಲೀಸರು ಜಮಖಂಡಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಒಂದು ಡಕಾಯಿತಿ ಪ್ರಕರಣದಲ್ಲಿ. ಸೊ ಆ ವಿಚಾರವಾಗಿ ದುರ್ದೈವಿ ಮೃತ ದುರ್ದೈವಿಗಳು 30ನೇ ತಾರೀಕು ಅಲ್ಲಿ ರಬ್ಕವಿಗೆ ಹೋಗಿ ಒಬ್ಬ ಲಾಯರ್ನ ಭೇಟಿಯಾಗಿ ಬಂದಿರ್ತಾರೆ. ಅವತ್ತಿಂದ ಯಾರು